ವರ್ಗದ ಮೊದಲನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಪರವಾದ್ರೆ ಯಾವುದು? ಜಸ್ವ ಸಂಧಿ. ಅಂತಃಪುರಹದ ಸಮೇತವೇ ಸಾಂತಪುರ. ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಪಿ ಯು ಸಿ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ, ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಅಹಂ ಅದ್ಯ ಇದಾನೀಂ ಪ್ರಥಮ ಪಿ ಯು ಸಿ ಸಂಸ್ಕೃತ ಪಾಠ್ಯಪುಸ್ತಕಸ್ಯ ಅಭ್ಯಾಸ ಪುಸ್ತಕಂ ಇತಿ ಪಾಠಂ ಪಾಠಯಾಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಪ್ರಥಮ ಪಿ ಯು ಸಿ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಇಂದು ನಾನು ಪ್ರಥಮ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಅಭ್ಯಾಸ ಪುಸ್ತಕವಾದಂತಹ 7 ಮತ್ತು 8ನೇ ಪಾಠಗಳ ಅಭ್ಯಾಸ ಪುಸ್ತಕವನ್ನ ಪಾಠ ಮಾಡುತ್ತೇನೆ. ಮಕ್ಕಳೇ, ಇದುವರೆಗೂ ನೀವು 6 ಪಾಠಗಳ ಅಭ್ಯಾಸ ಪುಸ್ತಕಗಳನ್ನ ಕೇಳ್ಕೊಂಡಿದ್ರಿ. ಇಂದು ನಾನು 7 ಮತ್ತು 8ನೇ ಪಾಠಗಳ ಅಭ್ಯಾಸ ಪುಸ್ತಕವನ್ನ ಮಾಡುತ್ತೇನೆ. 7ನೇ ಪಾಠ ಯಾವುದು ಮಕ್ಕಳೇ? ಜ್ಯೋತಿಷಿಕಸ್ಯ ದಿನಂ. 8ನೇ ಪಾಠ ಶಾಂತಪುರ ಶರಣಾಗತೋಸ್ಮಿ. ಈ 2 ಪಾಠಗಳ ಅಭ್ಯಾಸ ಪುಸ್ತಕವನ್ನ ಇಂದು ನಾನು ಪಾಠ ಮಾಡ್ತೇನೆ ಮಕ್ಕಳೇ. ಪುರತಃ ಗಚ್ಚಾಮಹ. ಜ್ಯೋತಿಷಿಕಸ್ಯ ದಿನಂ, ಈ ಪಾಠ ಜ್ಯೋತಿಷಿಕಸ್ಯ ದಿನಂ ಪಾಠ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಆ ಪಾಠದಲ್ಲಿ ಬಂದಿರುವಂತಹ ವ್ಯಾಕರಣಾಂಶವನ್ನೇ ಆಧಾರವಾಗಿಟ್ಟುಕೊಂಡು ನಿಮ್ಗೆ ಈ ವರ್ಕ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಕೊನೆಯಲ್ಲಿ ವರ್ಕ್ ಬುಕ್ ಅಂತ ಏನಿದೆಯಲ್ಲ, ಎಲ್ಲಾ ಪಾಠಗಳ ವರ್ಕ್ ಬುಕ್ ಕೊಟ್ಟಿದಾರಲ್ವಾ, ಅದರಲ್ಲಿ ನಿಮಗೆ ಈ ವಿಚಾರವನ್ನ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ವ್ಯಾಕರಣಾಂಶವನ್ನೇ ಆರಿಸಿ ಕೊಟ್ಟಿರುವಂತಹದ್ದು ಆ ಪಾಠದ್ದನ್ನೇ. ಅದರಲ್ಲಿ ಸಂಧಿ ವಿಭಜತ, ಸಂಧಿಯನ್ನ ಬಿಡಿಸಿ ಬರೆಯಿರಿ. ಈಗ ವ್ಯಾಕರಣ ವಿಭಾಗಗಳೆಲ್ಲವನ್ನು ನೀವು ಈಗ ಆಗ್ಲೇ ಪಾಠವನ್ನ ನೋಡಿದ್ದೀರಾ, ವ್ಯಾಕರಣ ವಿಭಾಗದ ಪಾಠಗಳನ್ನೆಲ್ಲ ನೋಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಈ ವಿಭಾಗ ಯಾವುದು? ಅಭ್ಯಾಸ ಪುಸ್ತಕ. ಸಂಧಿಂ ವಿಭಜತ, ಸಂಧಿಯನ್ನ ವಿಭಜಿಸಿ ಬರೆಯಿರಿ. ಭೋಜನಾನಂತರಂ, ಭೋಜನ ಪ್ಲಸ್ ಅನಂತರಂ, ಭೋಜನಾನಂತರಂ. ಅಲ್ಲಿ ಭೋಜನ ಅನ್ನುವಾಗ ಯಾವ ಅಕ್ಷರ ಇದೆ ಮಕ್ಕಳಲ್ಲಿ? ಕೊನೆಯಲ್ಲಿ ಅಕಾರ ಇದೆ. ಅನಂತರಂ ಅನ್ನುವಾಗ್ಲೂ ಅಕಾರ ಇದೆ. ಅಕಾರಕ್ಕೆ ಅಕಾರ ಸೇರಿದ್ರೆ ಏನಾಗುತ್ತೆ ಅಂತ ಹೇಳಿದೀನಿ, ಆಕಾರ ಬರುತ್ತೆ. ಭೋಜನಾನಂತರಂ, ಇಲ್ಲಿ ಏನ್ ಬಂತು ಮಕ್ಕಳೇ? ಆಕಾರ ಬಂತು. ಭೋಜನಾನಂತರಂ ಅನ್ನೋದನ್ನ ನೀವು ಸಂಧಿಯನ್ನು ಬಿಡಿಸಿದಾಗ ಭೋಜನ ಪ್ಲಸ್ ಅನಂತರಂ ಅಂತ ಬಿಡಿಸ್ಬೇಕು. ಇವಾಗ ನಿಮ್ಗೆ ಸವರ್ಣ ದೀರ್ಘ ಸಂಧಿ ಇದು ನಿಯಮ ಗೊತ್ತಿದ್ರೆ ಇದನ್ನ ನೀವು ಸುಲಭವಾಗಿ ಮಾಡ್ತೀರಾ. ಅದೇ ರೀತಿ ಯಾವತ್ ಜ್ಯೋತಿಷಿಕೇಣ, ಯಾವತ್ತು ಪ್ಲಸ್ ಜ್ಯೋತಿಷಿಕೇಣ, ಯಾವತ್ ಜ್ಯೋತಿಷಿಕೇಣ. ಶ್ರಾಂತೋಸಿ, ಶ್ರಾಂತೋ ಪ್ಲಸ್ ಅಸಿ, ಶ್ರಾಂತೋಸಿ. ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ. ಮುಂದಿಂದು ಸಂಧಿಂ ಯೋಜಯತ, ಸಂಧಿಯನ್ನ ಸೇರಿಸಿ ಬರೆಯಿರಿ. ಮಾ ಪ್ಲಸ್ ಅಸ್ತು ಮಾಸ್ತು ಆಗುತ್ತೆ. ಏನಾಗುತ್ತೆ ಮಕ್ಕಳೇ? ಮಾ ಪ್ಲಸ್ ಅಸ್ತು ಮಾಸ್ತು. ನೀವು ಇದನ್ನೆಲ್ಲ ಸುಲಭವಾಗಿ ಸಂಧಿಯನ್ನ ವಿಭಜಿಸ್ಬೋದು, ಸಂಧಿಯನ್ನ ಸೇರಿಸ್ಬೋದು. ಸುಲಭವಾಗಿ 2 ಅಂಕಗಳನ್ನ ಪಡಿಬಹುದು. ಇದರಲ್ಲೂ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ, 3ನ ಕೊಟ್ಟು 2ನ ಬರೀರಿ ಅಂತ ಹೇಳಿರ್ತಾರೆ. ಭರ್ಜನ ಪ್ಲಸ್ ಅಗ್ನಿಹಿ ಭರ್ಜನ ಅಗ್ನಿಹಿ, ಭರ್ಜನ ಪ್ಲಸ್ ಅಗ್ನಿಹಿ ಭರ್ಜನ ಅಗ್ನಿಹಿ. ಈಷದ್ ಪ್ಲಸ್ ಅಕಂಪತ, ಈಷದ್ ಅಕಂಪತ. ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಯಾವ್ಯಾವ ಸಂಧಿ ಹೇಗೆ ಬಿಡಿಸ್ಬೇಕು ಆ ನಿಯಮಗಳನ್ನ ತಿಳ್ಕೊತಾ ಹೋದ್ರೆ ನಿಮ್ಗೆ ಸುಲಭ ಆಗುತ್ತೆ ಮಕ್ಕಳೇ. ಇಲ್ಲಿ ತಕಾರಕ್ಕೆ ಯಾವ ಆಕಾರ ಪರವಾಗಿದೆ? ಅಲ್ಲಿ ದಕಾರ ಬಂದಿದೆ. ವರ್ಗದ ಮೊದಲನೇ ಅಕ್ಷರಕ್ಕೆ 3ನೇ ಅಕ್ಷರ ಪರವಾದ್ರೆ ಯಾವುದು? ಜಸ್ವ ಸಂಧಿ. ಆ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಸಂಧಿಯನ್ನ ತಿಳ್ಕೊತಾ ಹೋಗ್ಬೇಕು. ಇಲ್ಲೂ ಅಷ್ಟೇ, ಭರ್ಜನ ಅಗ್ನಿಹಿ, ಅಕಾರಕ್ಕೆ ಅಕಾರ ಪರವಾದಾಗ ಆಕಾರ ಬಂತು, ಭರ್ಜನ ಅಗ್ನಿಹಿ ಆಯ್ತು. ಮಾ ಪ್ಲಸ್ ಅಸ್ತು ಮಾಸ್ತು ಆಯ್ತು, ಅಕಾರಕ್ಕೆ ಅಕಾರ ಪರವಾಗಿ ಆಕಾರ ಬಂತು, ಅದು ಕೂಡ ಸವರ್ಣ ದೀರ್ಘ ಸಂಧಿ. ಈ ರೀತಿಯಾಗಿ ನೀವು ಎಲ್ಲಾ ಸಂಧಿಗಳ ನಿಯಮವನ್ನ ತಿಳ್ಕೊಂಡ್ರೆ ಬಹಳ ಸುಲಭವಾಗಿ ನೀವು ಇದನ್ನ ಸಂಧಿಯನ್ನ ವಿಭಜಿಸಬಹುದು, ಸಂಧಿಯನ್ನ ಸೇರಿಸಬಹುದು. ಪುರತಃ ಗಚ್ಚಾಮಹ. ಮುಂದಿನದು ವಿಗ್ರಹ ವಾಕ್ಯಂ ಲಿಖತ, ಕಾರ್ಯಕ್ಷೇತ್ರಂ, ಕಾರ್ಯಸ್ಯ ಕ್ಷೇತ್ರಂ, ಕಾರ್ಯಕ್ಷೇತ್ರಂ. ಎಷ್ಟು ಸುಲಭವಾಗಿದೆ ನೋಡಿ. ತತ್ಪುರುಷ ಸಮಾಸ, ಯಾವ ತತ್ಪುರುಷ ಸಮಾಸ? ಷಷ್ಠಿ ತತ್ಪುರುಷ ಸಮಾಸ. ಕಾರ್ಯಸ್ಯ ಕ್ಷೇತ್ರಂ, ಕಾರ್ಯದ ಕ್ಷೇತ್ರ ಅಂತ ಆಗತ್ತೆ ಅಲ್ಲಿ. ಅನನ್ಯ ಗತಿಹಿ ನ ಅನ್ಯ ಗತಿಹಿ ಅನನ್ಯ ಗತಿಹಿ. ಇದು ಯಾವತ್ ಸಮಾಸ ಆಗತ್ತೆ? ನೈ ತತ್ಪುರುಷ ಸಮಾಸ ಆಗತ್ತೆ. ಈ ರೀತಿ ಎಲ್ಲ ಬಂದಾಗ ನೀವು ನೈ ಸಂಜ್ಞೆ ಬಂದಾಗ ನೀವು ಅದನ್ನ ನೈ ತತ್ಪುರುಷ ಸಮಾಸ ಅಂತ ತಿಳ್ಕೊಂಡು ಅದನ್ನ ನೀವು ವಿಗ್ರಹ ವಾಕ್ಯವನ್ನ ಬರಿಬೇಕು. ಮಹಾಪಾಪಂ, ಮಹತ್ ಚ ತತ್ ಪಾಪಂಚ ಮಹಾಪಾಪಂ. ಏನಾಗುತ್ತೆ? ಮಹಾಪಾಪ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ನೀವು ವಿಗ್ರಹ ವಾಕ್ಯವನ್ನ ಸುಲಭವಾಗಿ ಬರಿತಾ ಹೋಗ್ಬೋದು. ಸುಲಭವಾದಂತಹ ಪದಗಳನ್ನ ಕೊಟ್ಟಿರ್ತಾರೆ ನಿಮ್ಗೆ.
ಪುರತಃ ಗಚ್ಚಾಮಃ. ಸಮಸ್ತ ಪದಂ ಲಿಖತ, ಮುಂದಿನದೇನು ಸಮಸ್ತ ಪದವನ್ನ ಬರೆಯಿರಿ ಅಂತ. ಭಾಗ್ಯಸ್ಯ ಲೇಖಂ, ಈ ರೀತಿ ಕೊಟ್ಟಾಗ ನಿಮ್ಗೆ ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ ಇದು ಏನ್ ಸಮಸ್ತ ಪದ ಬರುತ್ತೆ ಅಂತ. ಭಾಗ್ಯಸ್ಯ ಲೇಖಂ ಭಾಗ್ಯ ಲೇಖಂ ಆಗುತ್ತೆ. ಏನಾಗುತ್ತೆ? ಭಾಗ್ಯಸ್ಯ ಲೇಖಂ ಭಾಗ್ಯ ಲೇಖಂ ಆಗುತ್ತೆ. ಅದೇ ರೀತಿ ಕ್ರೋಧೇನ ಆವಿಷ್ಟ ಕ್ರೋಧಾವಿಷ್ಟ, ಕ್ರೋಧೇನ ಆವಿಷ್ಟ ಕ್ರೋಧಾವಿಷ್ಟ. ನೀವು ಸಮಸ್ತ ಪದವನ್ನ ಸುಲಭವಾಗಿ ಬರೀತೀರಾ, ವಿಗ್ರಹ ವಾಕ್ಯವನ್ನ ಬರೆಯುವಾಗ ಸ್ವಲ್ಪ ಯೋಚನೆ ಮಾಡ್ತೀರಾ, ಹಾಗಾಗಿ ಈ ವಿಗ್ರಹ ವಾಕ್ಯ ಬರೆಯೋದು ಏನ್ ಕಷ್ಟ ಇಲ್ಲ, ಅದು ಸುಲಭನೇ ಮಕ್ಕಳೇ. ಆ ಸಮಾಸ ನಿಮ್ಗೆ ಗೊತ್ತಿದ್ರೆ ನೀವು ಸುಲಭವಾಗಿ ವಿಗ್ರಹ ವಾಕ್ಯವನ್ನ ಬರೀತೀರಾ. ಮುಂದಿಂದು ವಟ ಇತಿ ವೃಕ್ಷ, ವಟ ವೃಕ್ಷ, ವಟ ಎನ್ನುವ ವೃಕ್ಷ ಯಾವುದು? ಅದು ವಟವೃಕ್ಷ. ಈ ರೀತಿಯಾಗಿ ನೀವು ಸಮಸ್ತ ಪದವನ್ನ ಬರೀತಾ ಹೋಗ್ತೀರಾ. ಮುಂದಿಂದು ಪುರತಃ ಗಚ್ಚಾಮಃ, ಇದರಲ್ಲಿ ರಿಕ್ತ ಸ್ಥಾನೆ ಸೂಕ್ತಂ ಕ್ರಿಯಾಪದ ರೂಪಂ ಲಿಖತ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ರಿಕ್ತ ಸ್ಥಾನದಲ್ಲಿ ಸೂಕ್ತವಾದಂತಹ ಕ್ರಿಯಾಪದ ರೂಪವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಭವೇ ಎಂ ಅಂತ ಕೊಡ್ತಾರೆ. ಇಲ್ಲಿ ಯಾವ್ದಾರ ಒಂದು ಜಾಗವನ್ನ ಖಾಲಿ ಬಿಟ್ಟಿರ್ತಾರೆ, ಅಲ್ಲಿಗೆ ನೀವೇನ್ ಬರೀತೀರಾ? ಭವೇಯಂ ಭವೇವ ಭವೇಮ ಅಂತ ಬರೀತೀರಾ. ಏನ್ ಬರೀತೀರಾ? ಭವೇಯಂ ಭವೇವ ಭವೇಮ. ಅದೇ ರೀತಿ ವದ ವದತಂ ವದತ, ವದ ವದತಂ ವದತ. ಅಗಚ್ಚತ್ ಅಗಚ್ಚತ ಅಗಚ್ಚನ್. ಮಕ್ಳೆ ನಿಮ್ಗೆ ಲಟ್ಟು ಲುಟ್ಟು ಲಂಗು ಲೋಟು ಈ ನಾಲ್ಕು ಲಕಾರಗಳು ಗೊತ್ತಿದ್ರೆ ಸುಲಭವಾಗಿ ನೀವು ಈ ಕ್ರಿಯಾಪದ ರೂಪವನ್ನ ಬರೀಬಹುದು. ಇದೇ ರೀತಿ ನಿಮ್ಗೆ ರಿಕ್ತ ಸ್ಥಾನೆ ಸೂಕ್ತ ಶಬ್ದ ರೂಪಂ ಲಿಖತ, ಸೂಕ್ತ ವಿಭಕ್ತಿ ರೂಪಂ ಲಿಖತ ಅಂತ ಕೊಡ್ತಾರೆ ಇದೇ ಪಾಠದಲ್ಲಿ. ಅವಾಗ ನೀವೇನ್ ಬರೀತೀರಾ? ಏನ್ ಕೊಟ್ಟಿರ್ತಾರೆ ಪದ ಅಲ್ಲಿ ಅಂದ್ರೆ ಈ ಪಾಠದಿಂದ ನಿಮ್ಗೆ ವಿಧಿನ ಅಂತ ಕೊಟ್ಟಿರ್ತಾರೆ. ಆಗ ನೀವೇನ್ ಬರೀತೀರಾ? ವಿಧಿನ ವಿಧಿಭ್ಯಾಂ ವಿಧಿಭ್ಯ ಅಂತ ಬರೀತೀರಾ. ಏನ್ ಬರೀತೀರಾ? ವಿಧಿನ ವಿಧಿಭ್ಯಾಂ ವಿಧಿಭ್ಯ. ಇದರಲ್ಲಿ ಯಾವ್ದಾದ್ರು ಒಂದು ಜಾಗವನ್ನ ಖಾಲಿ ಕೊಟ್ಟಿರ್ತಾರೆ, ಆಗ ನೀವು ಆ ಜಾಗಕ್ಕೆ ಅಲ್ಲಿಗೆ ಯಾವ ಪದವನ್ನ ಹಾಕಿದ್ರೆ ಶಬ್ದ ಸರಿ ಹೋಗುತ್ತೆ, ಯಾವ ವಿಭಕ್ತಿಯಲ್ಲಿರುತ್ತೆ ಮತ್ತೆ ಯಾವ ವಚನದಲ್ಲಿರುತ್ತೆ ಅದನ್ನ ನೋಡ್ಕೊಂಡು ಬರಿಬೇಕು ಮಕ್ಕಳೇ. ಆಯ್ತಾ? ವಿಭಕ್ತಿ ರೂಪವನ್ನ ಬರೆಯೋದ್ರಲ್ಲಿ ಇದೇ ಪಾಠದಿಂದ ನಿಮ್ಗೆ ಕೊಡ್ತಾರೆ ಪತ್ರಸ್ಯ ಪತ್ರಯೋಹೋ ಪತ್ರಾಣಾಂ. ಇನ್ನೇನ್ ಕೊಡ್ತಾರೆ? ಪತ್ರಸ್ಯ ಪತ್ರಯೋಹೋ ಪತ್ರಾಣಾಂ ಅಂತ ನೀವು ಬರಿಬೇಕು. ಅಲ್ಲಿ ಯಾವ್ದಾರ ಒಂದು ಜಾಗವನ್ನ ಖಾಲಿ ಬಿಟ್ಟಿರ್ತಾರೆ ವಚನದ್ದು, ಅಲ್ಲಿಗೆ ಯಾವ ವಚನವನ್ನ ಹಾಕ್ಬೇಕು ಅದನ್ನ ಬರೆದ್ರೆ ಸಾಕು ಮಕ್ಕಳೇ. ಅದೇ ರೀತಿ ಪತ್ನಿ ಪತ್ನಿಯೋ ಪತ್ನ್ಯಃ. ಈ ರೀತಿಯಾಗಿ ಮೂರು ವಿಭಕ್ತಿ ರೂಪಗಳನ್ನ ಬರೆಯೋದಕ್ಕೆ ಈ ಪಾಠದಿಂದ ನಿಮ್ಗೆ ಬರುತ್ತೆ ಮಕ್ಕಳೇ. ಇಲ್ಲಿ ಯಾವ ರೀತಿ ಕ್ರಿಯಾಪದವನ್ನ ಬರೀತೀರಾ ಅದೇ ರೀತಿ ಶಬ್ದಗಳನ್ನ ಉಪಯೋಗಿಸ್ಕೊಂಡು ನೀವು ವಿಭಕ್ತಿ ರೂಪಗಳನ್ನ ಬರೀತೀರಾ ಈ ಪಾಠದಿಂದ. ಪುರತಃ ಗಚ್ಚಾಮಃ. ಮುಂದಿಂದು ಪದ ಪರಿಚಯಂ ಕುರುತ. ಮುಂದಿಂದು ಯಾವುದು? ಪದ ಪರಿಚಯಂ ಕುರುತ. ಪ್ರವೃತ್ತ. ಪ್ರವೃತ್ತ ಅನ್ನೋದು ಯಾವ ಪ್ರತ್ಯಯ ಆಗುತ್ತೆ ಅಂತ ಹೇಳಿದೀನಿ ಪಾಠ ಮಾಡುವಾಗ. ತ ಪ್ರತ್ಯಯ. ಯಾವ ಪ್ರತ್ಯಯ ಆಗತ್ತೆ? ತ ಪ್ರತ್ಯಯ ಆಗತ್ತೆ. ಉತ್ತಾತುಂ. ಉತ್ತಾತುಂ ತುಂ ಅಂತ ಬಂದ ತಕ್ಷಣ ನಿಮ್ಗೆ ಏನ್ ಹೇಳಿದೀನಿ ಮಕ್ಕಳೇ, ಸುಲಭವಾಗಿ ನೆನ್ಪಿಟ್ಕೋಬಹುದು. ತುಮುನ್ನ ಅಂತ ಅವ್ಯಯ ಆಗತ್ತೆ. ಏನಾಗತ್ತೆ? ತುಮುನ್ನ ಅಂತ ಅವ್ಯಯ ಆಗತ್ತೆ. ಅದೇ ರೀತಿ ಪ್ರಯತಮಾನ. ಪ್ರಯತಮಾನ ಅನ್ನೋದೇನಾಗತ್ತೆ? ಶಾನಚ್ ಪ್ರತ್ಯಯ ಆಗತ್ತೆ. ಪ್ರಯತ ಆನ ಮಾನ ಅಂತ ಬಂದಾಗೆಲ್ಲ ಅದು ಯಾವ ಪ್ರತ್ಯಯ ಆಗತ್ತೆ ಮಕ್ಕಳೇ? ಶಾನಚ್ ಪ್ರತ್ಯಯ ಆಗತ್ತೆ. ಅರ್ಥ ಆಯ್ತಾ? ಆತ್ಮನೇಪದಿಯಲ್ಲಿ ಬರುವಂತಹ ಪ್ರತ್ಯಯಗಳು ಶಾನಚ್ ಪ್ರತ್ಯಯ ಆಗತ್ತೆ. ಪುರತಃ ಗಚ್ಚಾಮಃ. ಸಮಾನಾರ್ಥಕ ಪದಂ ಲಿಖತ. ಸಮಾನಾರ್ಥಕ ಪದವನ್ನ ಬರೆಯಿರಿ ಅಂತ ಹೇಳಿ. ಗೃಹಂ ಭವನಂ. ಗೃಹಂ ಭವನಂ. ಗೃಹ ಅಂದ್ರೆ ಮನೆ, ಭವನಂ ಅಂದ್ರೂ ಕೂಡ ಮನೆ. ಆ ರೀತಿಯಾಗಿ ಒಂದೇ ಒಂದು ಪದಕ್ಕೆ ಬೇರೆ ಬೇರೆ ಅದೇ ಅರ್ಥವನ್ನ ಕೊಡುವಂತಹ ಬೇರೆ ಪದಗಳಿರುತ್ತೆ. ಅದೇ ರೀತಿ ಇಲ್ಲಿ ಗೃಹಂಗೆ ಏನಂತ ಹೇಳ್ತೀವಿ ನಾವು? ಭವನಂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಭವನಂ. ಭವನಂ ಅಂದ್ರೂ ಕೂಡ ಮನೆ ಅಂತ ಆಗತ್ತೆ. ಇಲ್ಲಿ ವೃಕ್ಷ ಅಂದ್ರೆ ವಿಟಪಃ ಪಾದಪಃ ತರುಹು ಇವೆಲ್ಲ ಕೂಡ ಏನಾಗುತ್ತೆ? ವೃಕ್ಷಕ್ಕೆ ಬೇರೆ ಬೇರೆ ಹೆಸರುಗಳು. ನೀವು ಯಾವ್ದು ಬೇಕಾದ್ರೂ ಬರೀರಿ ಮಕ್ಕಳೇ, ಯಾವ್ದು ಬರೆದ್ರು ಕೂಡ ನಿಮ್ಗೆ ಅಂಕಗಳನ್ನ ಕೊಡ್ತಾರೆ. ಆದ್ರೆ ಯಾವ ಪದವನ್ನ ಕೊಟ್ಟಿರ್ತಾರೆ ಅದರದ್ದೇ ಪರ್ಯಾಯ ಪದವನ್ನ ನೀವು ಬರಿಬೇಕು. ಮುಖಂ ಅಂತ ಕೊಟ್ಟಿರ್ತಾರೆ. ಮುಖ ಅಂದ್ರೆ ಏನು? ಆನನಂ. ಮುಖಂ ಅಂದ್ರೆ ಏನು? ಆನನಂ. ಆನನಂ ಅಂದ್ರೂ ಕೂಡ ಮುಖಾನೆ, ವದನಂ ಅಂದ್ರೂ ಕೂಡ ಮುಖಾನೆ. ಆ ರೀತಿಯಾಗಿ ನೀವು ಪರ್ಯಾಯ ಪದವನ್ನ ಬರೀತಾ ಹೋಗ್ಬೇಕಾಗತ್ತೆ. ಪುರತಃ ಗಚ್ಚಾಮಃ. ವಿರುದ್ಧ ಪದಂ ಲಿಖತ. ಮುಂದಿನ್ನೇನು? ವಿರುದ್ಧ ಪದವನ್ನ ಬರೆಯಿರಿ ಅಂತ. ಪರಲೋಕ ಇಹಲೋಕ, ಅಂಧಕಾರ ಪ್ರಕಾಶ, ದಿವ ರಾತ್ರಿ. ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ. ಅಪೋಸಿಟ್ ವರ್ಡ್ಸ್ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ. ಪರಲೋಕ ಅಂದ್ರೆ ಇಹಲೋಕ, ಪರಲೋಕ. ಅಂಧಕಾರ ಪ್ರಕಾಶ, ಕತ್ತಲು ಬೆಳಕು. ದಿವ ರಾತ್ರಿ, ಬೆಳಗ್ಗೆ ಮತ್ತೆ ರಾತ್ರಿ.
ಹಗಲು ಮತ್ತೆ ರಾತ್ರಿ ಈ ರೀತಿಯಾಗಿ ನೀವು ಬರೀತಾ ಹೋಗ್ತೀರಾ. ಪುರತಃ ಗಚ್ಚಾಮಹ ಎಂಟನೇ ಪಾಠ. ಎಂಟನೇ ಪಾಠ ಯಾವುದು? ಸಾಂತಪುರ ಶರಣಾಗತೋಸ್ಮಿ. ಈ ಪಾಠ ನಿಮ್ಗೆ ಈಗಾಗಲೇ ನಾಟಕ ರೂಪದಲ್ಲಿ ನೀವು ನೋಡಿದ್ದೀರಾ, ಕೃಷ್ಣನ ಪಾಠ. ಆಯ್ತಾ, ಇದರಲ್ಲಿ ಸಂಧಿಂ ವಿಭಜತ ಏನ್ ಹೇಳ್ತಾರೆ? ಮಮೈಕಃ ಮಮ ಪ್ಲಸ್ ಏಕಃ ಮಮೈಕಃ. ಅಲ್ಲೇನಾಗತ್ತೆ? ವೃದ್ಧಿ ಸಂಧಿ ಆಗತ್ತೆ, ಐತ್ವ ಬಂದಿದೆ. ಅಕಾರಕ್ಕೆ ಏಕಾರ ಪರವಾದಾಗ ಐಕಾರ ಬಂದಿದೆ. ಇವಾವ ಭಾತಿ, ಇವ ಪ್ಲಸ್ ಅವಭಾತಿ, ಇವಾವ ಭಾತಿ ಎಚ್ ಅಂತ ಇದೆ. ಇಲ್ಲೇನಾಗತ್ತೆ? ಯತ್ ಪ್ಲಸ್ ಚ ಎಚ್ ಚ ಏನಾಗತ್ತೆ? ಚುತ್ವ ಸಂಧಿ ಆಗುತ್ತೆ ಮಕ್ಕಳೇ. ಯತ್ ಪ್ಲಸ್ ಚ ಎಚ್ ಚ ಆಗುತ್ತೆ. ಪುರತಃ ಗಚ್ಚಾಮಹ. ಸೋ ಪ್ಲಸ್ ಅಹಂ ಸೋಹಂ ಪೂರ್ವರೂಪ ಸಂಧಿ. ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಅವಗ್ರಹ ಚಿಹ್ನೆ ಬಂದಾಗ ಅದು ಪೂರ್ವರೂಪ ಸಂಧಿ ಆಗುತ್ತೆ. ಸಂಧಿಯನ್ನ ಬಿಡಿಸಿ ಬರೆಯುವಾಗ ನೀವೇನ್ ಮಾಡ್ತೀರಾ, ಆ ಅವಗ್ರಹ ಚಿಹ್ನೆ ಏನು ಇದೆಯಲ್ಲ ಎಸ್ ಆಕಾರ, ಅಲ್ಲಿಗೆ ಆ ಬರೆದ್ರೆ ಸಾಕು, ಹಿಂದಿನ ರೂಪ ಇದ್ದ ಹಾಗೆ ಇರುತ್ತೆ. ಸೋ ಪ್ಲಸ್ ಅಹಂ ಸೋಹಂ ಆಗುತ್ತೆ. ಪ್ರಜಾಸು ಪ್ಲಸ್ ಅಪ್ರಮಾದ ಪ್ರಜಾಸ್ವಪ್ರಮಾದ. ಪ್ರಜಾಸು ಪ್ಲಸ್ ಅಪ್ರಮಾದ ಪ್ರಜಾಸ್ವಪ್ರಮಾದ ಆಗುತ್ತೆ. ಅದೇ ರೀತಿ ಸಿತ ಪ್ಲಸ್ ಇತರ ಸಿತೇತರ. ಸಿತ ಪ್ಲಸ್ ಇತರ ಸಿತೇತರ ಆಗುತ್ತೆ. ಸುಲಭವಾಗಿದೆ ಅಲ್ವಾ ಮಕ್ಕಳೇ? ಪುರತಃ ಗಚ್ಚಾಮಹ. ವಿಗ್ರಹ ವಾಕ್ಯಂ ಲಿಖತ. ಮುಂದಿನ ಯಾವುದು? ವಿಗ್ರಹ ವಾಕ್ಯವನ್ನ ಬರೆಯಿರಿ. ಸಾಂತಃ ಪುರ ಅಂತಃ ಪುರೇಣ ಸಹಿತ. ಅಂತಃಪುರದ ಸಮೇತವೇ ಸಾಂತಃಪುರ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಶರ್ವಧನುಃ ಶರ್ವಸ್ಯ ಧನುಃ ಶರ್ವಧನುಃ. ಮಹೋರಗ ಮಹಾನ್ ಚ ಅಸೌ ಊರಗ ಚ ಮಹಾನ್ ಉರಗ. ಏನಾಗುತ್ತೆ ಅದು? ಮಹಾ ಉರಗ ಅಂದ್ರೆ ಮಹಾ ಸರ್ಪ ಅಂತ ಅರ್ಥ ಬರುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ ಯಾವ ರೀತಿ ವಿಗ್ರಹ ವಾಕ್ಯವನ್ನ ಬರೀಬೇಕು ಅಂತ? ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರುವಂತಹ ವಿಗ್ರಹ ವಾಕ್ಯ ಸಮಸ್ತ ಪದ ಪ್ರತಿಯೊಂದು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿ ಅದರಿಂದನೇ ನಿಮ್ಗೆ ಪರೀಕ್ಷೆಗೂ ಬರುವಂತಹದ್ದು. ಪುರತಃ ಗಚ್ಚಾಮಹ. ಸಮಸ್ತ ಪದಂ ಲಿಖತ. ಮುಂದಿನೇನು? ಸಮಸ್ತ ಪದವನ್ನ ಬರೆಯಿರಿ. ನೀಲಶ್ಚ ಅಸೌ ಭುಜಂಗಶ್ಚ ನೀಲ ಭುಜಂಗಮಹ ಆಗುತ್ತೆ. ನೀವು ಸಮಸ್ತ ಪದವನ್ನ ಸುಲಭವಾಗಿ ಬರೆದು ಬಿಡ್ತೀರಾ, ಯಾಕಂದ್ರೆ ಅದನ್ನ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನ್ ಬರಿಬೇಕು ಅಂತ. ಅದೇ ರೀತಿ ವಿಗ್ರಹ ವಾಕ್ಯವನ್ನ ಬರೆಯೋದನ್ನ ಕೂಡ ನೀವು ಸಮಾಸಗಳನ್ನ ಕಲ್ತ್ಕೊಂಡು ಬರೆಯೋದನ್ನ ರೂಢಿ ಮಾಡ್ಕೊಳ್ಳಿ. ನೀಲ ಭುಜಂಗಮಹ ಅಂತ ಸುಲಭವಾಗಿ ಬರೀತೀರಾ. ನಂತರ ಯಾದಸಾಂ ನಿಧಿಹಿ ಯಾದೋ ನಿಧಿಹಿ ಯಾದಸಾಂ ನಿಧಿಹಿ ಯಾದೋ ನಿಧಿಹಿ. ಭುವನಸ್ಯ ಆಭೋಗ ಭುವನಾಭೋಗ. ಈ ರೀತಿಯಾಗಿ ನೀವು ಸಮಸ್ತ ಪದವನ್ನ ಬರೀತಾ ಹೋಗ್ತೀರಾ ಮಕ್ಕಳೇ. ತುಂಬಾ ಸುಲಭವಾಗಿದೆ ಈ ವರ್ಕ್ ಬುಕ್ಕು. ಇದರಲ್ಲಿ ಪೂರ್ತಿ ಅಂಕಗಳನ್ನ ನೀವು ಪಡ್ಕೊಳ್ಬಹುದು, ಸ್ವಲ್ಪ ಗಮನ ಇಟ್ಟು ಅಭ್ಯಾಸ ಮಾಡಿದ್ರೆ ಸಾಕು. ಪುರತಃ ಗಚ್ಚಾಮಹ. ರಿಕ್ತ ಸ್ಥಾನೇ ಸೂಕ್ತ ವಿಭಕ್ತಿ ರೂಪಂ ಲಿಖತ. ಇದು ಶಬ್ದಗಳನ್ನ ಬರೆಯುವಂತಹದ್ದು. ಶಬ್ದಗಳನ್ನ ಕಲ್ತಿದ್ರೆ ನೀವು ಯಾವ ವಿಭಕ್ತಿ ರೂಪವನ್ನ ಎಲ್ಲಿ ಬರಿಬೇಕು, ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಕೊಟ್ಬಿಟ್ಟಿರ್ತಾರೆ. ಮೂರು ವಚನದಲ್ಲಿ ಯಾವ್ದಾರ ಒಂದನ್ನ ಅಲ್ಲಿಗೆ ನೀವು ಯಾವ ಪದವನ್ನ ಹಾಕಿದ್ರೆ ಸರಿಯಾಗುತ್ತೆ, ಆ ಶಬ್ದದ ರೂಪವನ್ನ ಅಲ್ಲಿಗೆ ಸೇರಿಸಿದ್ರೆ ಆಯ್ತು. ಹೇ ಬರ್ತಃ ಹೇ ಬರ್ತಾರೋ ಹೇ ಬರ್ತಾರಹ. ಎರಡನೇದು ಇಮಾಂ ಇಮೇ ಇಮಾಹ. ಮೇಘೇ ಮೇಘಯೋಹೋ ಮೇಘೇಶು. ನಿಮ್ಗೆ ಇಲ್ಲಿ ನೋಡಿದ್ರೆ ಕಷ್ಟ ಅನ್ಸ್ಬೋದು, ಆದ್ರೆ ನೀವು ಶಬ್ದಗಳನ್ನ ಕಲ್ತಾಗ ಯಾವುದೇ ಪದವನ್ನ ಕೊಟ್ಟರು ಕೂಡ ನೀವು ಸುಲಭವಾಗಿ ಈ ರೀತಿಯಾದಂತಹ ಸೂಕ್ತ ವಿಭಕ್ತಿ ರೂಪವನ್ನ ರಿಕ್ತ ಸ್ಥಾನದಲ್ಲಿ ಪೂರ್ತಿ ಮಾಡ್ತೀರ. ಅರ್ಥ ಆಯ್ತಾ ಮಕ್ಕಳೇ? ಪುರತಃ ಗಚ್ಚಾಮಹ. ರಿಕ್ತ ಸ್ಥಾನೆ ಸೂಕ್ತ ಕ್ರಿಯಾಪದ ರೂಪಂ ಲಿಖತ. ಸೂಕ್ತವಾದಂತಹ ಕ್ರಿಯಾಪದ ರೂಪವನ್ನ ಬರೆಯಿರಿ ಅಂತ ಇಲ್ಲಿ. ಕರೋಮಿ ಕುರ್ವಹ ಕುರ್ಮಹ. ಇಲ್ಲಿ ಯಾವ್ದಾರ ಒಂದಕ್ಕೆ ನಿಮ್ಗೆ ಖಾಲಿ ಬಿಟ್ಟಿರ್ತಾರೆ ಜಾಗ, ಈ ಮೂರಲ್ಲಿ ಯಾವ್ದಾರ ಒಂದು, ಆ ಜಾಗಕ್ಕೆ ಯಾವ ಪದ ಸೂಟಬಲ್ ಆಗುತ್ತೆ ಅದನ್ನ ನೀವು ಬರಿಬೇಕು. ಪ್ರಯಾತಿ ಪ್ರಯಾತಃ ಪ್ರಯಾಂತಿ. ರಕ್ಷತು ರಕ್ಷತಾಂ ರಕ್ಷಂತು ರಕ್ಷತು ರಕ್ಷತಾಂ ರಕ್ಷಂತು. ಈ ರೀತಿಯಾಗಿ ನೀವು ಸೂಕ್ತ ಕ್ರಿಯಾಪದಗಳನ್ನ ಬರಿತಾ ಹೋಗ್ತೀರಾ. ಯಾವ ಪದಗಳನ್ನ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಉಳಿದ ಯಾವ ಪದವನ್ನ ನೀವು ಬರಿಬೇಕು ಅನ್ನೋದನ್ನ ನೋಡ್ಕೋಬೇಕು. ಅರ್ಥ ಆಯ್ತಾ ಮಕ್ಕಳೇ? ಕ್ರಿಯಾಪದಗಳನ್ನ ಸ್ವಲ್ಪ ಕಂಠಪಾಠ ಮಾಡಿ, ತುಂಬಾ ಸುಲಭ ಆಗುತ್ತೆ. ಯಾವುದೇ ಧಾತುವನ್ನ ಕೊಟ್ಟರು ಯಾವುದೇ ಕ್ರಿಯಾಪದವನ್ನ ಕೊಟ್ಟರು ನೀವು ಅದಕ್ಕೆ ಈ ರೀತಿ ರಿಕ್ತ ಸ್ಥಾನವನ್ನ ಪೂರ್ತಿ ಮಾಡಬಹುದು. ಪುರತಃ ಗಚ್ಚಾಮಹ. ಪದ ಪರಿಚಯಂ ಕುರುತ. ಪದ ಪರಿಚಯವನ್ನ ಮಾಡಿ ಅಂತ ಹೇಳಿ. ಪ್ರವೇಷ್ಟುಂ, ಇಲ್ಲಿ ಬಂದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ತುಮುನ್ನಾಂತಾವ್ಯಯ. ಪ್ರವೇಷ್ಟುಂ ಪ್ರವೇಷ್ಟುಂ ಅಂದ್ರೇನೋ ಅಲ್ಲಿ ತುಮುನ್ನಾಂತಾವ್ಯಯ ಆಗತ್ತೆ. ಉತ್ತಿತ ಕ್ತ ಪ್ರತ್ಯಯ. ಉತ್ತಿತ ಅನ್ನೋದು ಯಾವ ಪ್ರತ್ಯಯ? ಕ್ತ ಪ್ರತ್ಯಯ ಆಗುತ್ತೆ.
ಪರಿಗೃಹ್ಯ ಲಭಂತಾವ್ಯಯ. ಗೃಹ್ಯ ಯಕಾರ ಬಂದಾಗ ನೀವೇನು ಬರಿಬೇಕಲ್ಲಿ? ಲಭಂತಾವ್ಯಯ ಆಗುತ್ತೆ. ಏನು ಅವ್ಯಯ ಆಗುತ್ತೆ ಮಕ್ಕಳೇ? ಲಭಂತಾವ್ಯಯ ಆಗುತ್ತೆ. ಈ ರೀತಿ ನೀವು ಬರಿತಾ ಹೋಗ್ತೀರಾ. ಪುರತಃ ಗಚ್ಚಾಮಹ. ಸಮಾನಾರ್ಥಕ ಪದಂ ಲಿಖತ. ಸಮಾನಾರ್ಥಕ ಪದವನ್ನು ಬರೆಯಿರಿ. ಸಂಕರ್ಷಣ. ಸಂಕರ್ಷಣ ಅಂದರೆ ಯಾರು? ಪಾಠ ಮಾಡುವಾಗಲೂ ನೀವು ಕೇಳ್ಕೊಂಡಿದ್ರಿ. ಸಂಕರ್ಷಣನಿಗೆ ಇನ್ನೊಂದು ಹೆಸರು ಏನು? ಬಲರಾಮಹ. ಏನು ಬರೀತೀರಾ ಮಕ್ಕಳೇ? ಬಲರಾಮಹ. ಅಖಂಡಲಹ ಅಂದರೆ ಯಾರು? ಇಂದ್ರ. ಇಂದ್ರನಿಗೆ ಅಖಂಡಲಹ ಅಂತ ಕರೆಯೋದು. ನೀವು ಇಂದ್ರ ಅಂತ ಸಮಾನಾರ್ಥಕ ಪದವನ್ನು ಬರೀಬೇಕು. ಸುಪರ್ಣ ಅಂದರೆ ಗರುಡ. ಇದೆಲ್ಲ ನಿಮಗೆ ಅಮರಕೋಶದಲ್ಲೂ ಬರುತ್ತೆ. ಅಮರಕೋಶವನ್ನು ಕೂಡ ನಿಮಗೆ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅಮರಕೋಶವನ್ನು ಕಲಿತರೆ ಪ್ರತಿ ಪದಕ್ಕೂ ನಿಮಗೆ ತುಂಬ ಸಮಾನಾರ್ಥಕ ಪದಗಳು, ಪ್ರತಿ ಪದಕ್ಕೂ ಸಮಾನಾರ್ಥಕ ಪದಗಳು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಮಕ್ಕಳೇ. ಅದನ್ನು ಕೂಡ ನೀವು ಕಂಠಪಾಠ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ಜ್ಞಾನ ಬರುತ್ತೆ. ಪುರತಃ ಗಚ್ಚಾಮಹ. ವಿರುದ್ಧ ಪದಂ ಲಿಖತ. ವಿರುದ್ಧ ಪದವನ್ನ ಬರೆಯಿರಿ. ಕೃಶಃ ಸ್ಥೂಲಃ. ಕೃಶಃ ಅಂದ್ರೆ ಸಣ್ಣಗಿರೋದು, ಸ್ಥೂಲಃ ಅಂದ್ರೆ ದಪ್ಪಕ್ಕಿರೋದು. ವಿಷಂ ಅಮೃತಂ. ವಿಷಂ ಅಮೃತಂ. ಸಿತಂ ಅಸಿತಂ. ಸಿತಂ ಅಸಿತಂ. ಈ ರೀತಿಯಾಗಿ ನೀವು ವಿರುದ್ಧ ಪದವನ್ನ ಬರೀತಾ ಹೋಗ್ತೀರಾ. ಇಲ್ಲಿಗೆ ನಿಮಗೆ ಎರಡು ಪಾಠಗಳ, ಯಾವ್ಯಾವ ಪಾಠದ್ದು? ಜ್ಯೋತಿಷಿಕಸ್ಯ ದಿನಂ ಮತ್ತೆ ಸಾಂತಪುರ ಶರಣಾಗತೋಸ್ಮಿ ಎನ್ನುವಂತಹ ಎರಡು ಪಾಠಗಳ, ಎರಡು ಪಾಠಗಳ ಅಭ್ಯಾಸ ಪುಸ್ತಕವು ಇಲ್ಲಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಹಾಗಾಗಿ ಇದರ ಅಧ್ಯಯನವನ್ನು ನೀವು ಚೆನ್ನಾಗಿ ಮಾಡಿ ಮುಂದಿನ ತರಗತಿಯಲ್ಲಿ ಮುಂದಿನ ಅಭ್ಯಾಸ ಪುಸ್ತಕಗಳ ಕಡೆ ಗಮನವನ್ನು ಕೊಡೋಣ ಮಕ್ಕಳೇ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.